ಅಪ್ರಿಯ ಎಚ್ 16 ನ್ಯೂಸ್ ಅಥವಾ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಎಮ್ ಐ ಅಥವಾ ಮಲಪ ಶಿವತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತುರದಿಂದ ನೋಡ್ತಾ ಇದ್ದೀರಿ. ಅವು ಯಾವಪ್ಪ ಸುದ್ದಿಗಳು ಇವತ್ತು ಅಂಥವು ಏನು ಅಮೂಲಿಸಿದವ ಅಥವಾ ಒಳ್ಳೆಯವು ಘಟಿಸಿದವ ಏನಾಗಿದೆ ಎಂತ ಇದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ಚರ್ಚಾವಳಿಯ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ ಇದೆ ಸರ್. ಯಾಕಂದ್ರೆ ಅವ್ರ ಮಗನೂ ಸರಿ ಇಲ್ಲ, ಅವನು ಸರಿ ಇಲ್ಲ ಸರ್. ಅವ್ರ ಮನೆಯಲ್ಲಿ ಎಲ್ಲ ಕ್ರಿಮಿನಲ್ ಮೈಂಡ್ ಸರ್. ಇಲ್ಲ ಸರ್, ಹಂಗ್ ನೋಡಿದ್ರೆ ಎಲ್ಲಾರು ಬಡಗ್ ಬಂದಿದ್ದಾರೆ ಸರ್. ಯಾಕಂದ್ರೆ ಅವ್ರದ್ದೆಲ್ಲ ತಪ್ಪಿಲ್ಲ ಸರ್. ಅವ್ರಿಗೆ ಸ್ವಲ್ಪ ಈಗ ಒಂದೇ ಜಾತಿ ಮನುಷ್ಯರು ನಾವು ಒಂದೇ ಕಡೆ ಇರ್ತೀವಿ ಅಂತ ಕೇಶಂದ ಇದು ಬಿಸಿ ತುಂಬಕ್ಕಂತ ಒಂದು 5,000 ರೂಪಾಯಿ ಕೇಳಿದ್ರು ಸರ್. ಅವರು ಗೋಪಾಲ್ ಅಂತ ಹೇಳ್ತಾ ಇದ್ದೀನಲ್ಲ, ಅವರು ತಂಗಿ ನನಗೊಂದು 5,000 ರೂಪಾಯಿ ಕೊಡು, ನನ್ನ ನೀರು ಬಿಲ್ ತುಂಬಕ್ಕೆ ಇಟ್ಕೊಂಡಿರೋ ರೊಕ್ಕ ಸರ್. ಈಗ ಒಬ್ರಿಗೊಬ್ರು ಸಹಾಯ ಮಾಡಬೇಕಂತ ಕೈ ಮುಗಿಯಂತಲೇ ನಾನು ಕೊಟ್ಟಿದ್ದೆ ಸರ್. ಅವ್ರ ರೊಕ್ಕ ಕೇಳಂತಲೇ ಅವ್ರ ಮನೆ ಬೈದು ಇದನ್ನು ಮಾಡಿ ಅವ್ರ ಹೆಂಡತಿ ಅವ್ರ ಮಗ ಅವರು ಎಲ್ಲ ಬೈದು ಕೇಶನ್ ನನ್ನ ಜೋಡಿ ಜಗಳ ಆಡಿದ್ರು. ಆಯ್ತು ರೀ ಸರ್, ಒಂದು 7-8 ತಿಂಗಳ ನಾನು ಜಗಳ ಸುಮ್ಮನೆ ಫುಲ್ ಜಗಳ ಆಯಿತು ಸರ್. ಬಡಿಯಾಗಿ ಬರಾಕತ್ತಂತಲೇ ನಾನು ರೊಕ್ಕನ ಬಿಟ್ಬಿಟ್ಟೆ ಸರ್. ನನ್ನ ತಿಂದು ಏನು ಅವ್ರ ಮುಂದೆ ಹೋಗಲ್ಲ, ಒಂದು 5,000 ರೂಪಾಯಿ ನಾನು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಹಾಂ, ಅಂದ್ರೆ ಅವ್ರು ಹಾಕಿನ ಸೈಡ್ ಇದನ್ನ ಆಗ್ಬಿಟ್ರಿ ಅವಾಗ. ಅನೇಕ ಇಲಾಖೆಗಳು ಕೂಡ ನಾವು ಸಾರ್ವಜನಿಕರೊಂದಿಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಜನರ ರೈತರ ಕಷ್ಟ ಸುಖಗಳ ಜೊತೆ ನಾವು ನಮ್ಮ ನೌಕರರ ಬಾಂಧವ್ಯಗಳು ಸ್ಪಂದಿಸಿಕೊಂಡು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಆಶೀರ್ವಾದವನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಇವತ್ತು ನಾವು ಆಡಳಿತವನ್ನು ನಡೆಸತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು ಮತ್ತೆ ನಮ್ಮ ಸಂಸದರು ಮತ್ತು 5 ತಾಲೂಕುಗಳ ಶಾಸಕರ ಒಂದು ಸಮನ್ವಯತೆಯನ್ನ ನಾವು ಹೊಂದಿಸಿಕೊಂಡು ಮತ್ತೆ ಅದೇ ರೀತಿ MLC ಸಾಹೇಬರ ಒಂದು ಸಹಕಾರವನ್ನು ಪಡೆದುಕೊಂಡು ಜಿಲ್ಲೆಯ ಒಂದು ಒಳ್ಳೆಯ ಅಭಿವೃದ್ಧಿಗಾಗಿ ಇವತ್ತು ನೌಕರರ ಭವನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಅನೇಕ ವಸತಿ ಕೊಠಡಿಗಳಿದೆ. ನಾವು ಬೇರೆ ಸುಮಾರು ಜಿಲ್ಲೆಗಳಿಗೆ ಹೋದ್ರೆ ವಸತಿ ಕೊಠಡಿಗಳು ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಮಲ್ಕೊಳ್ಳೋದಕ್ಕೆ ಸುಮಾರು ಕೊಠಡಿಗಳಿದೆ. ನಮ್ಮ ಜಿಲ್ಲೆಗೆ ಬರ್ತಕ್ಕಂತಹ ಬೇರೆ ನೌಕರರ ಪ್ರತಿನಿಧಿಗಳಿಗೆ ಇಲ್ಲಿ ಬಂದ್ರೆ ಅವರು ಲಾಡ್ಜ್ ಮಾಡ್ಕೋಬೇಕು, ಬೇರೆ ಬೇರೆ ರೂಮ್ಗಳು ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು ವಸತಿ ಕೊಠಡಿಗಳನ್ನು ನಿರ್ಮಾಣ ಮಾಡಿ ನಮ್ಮ ಜಿಲ್ಲೆಯನ್ನ ಆಶಿಸ್ತ ಬೇರೆ ಬೇರೆ ಬರ್ತಕ್ಕಂತಹ ರಾಜ್ಯದ ಮತ್ತು ದೇಶದ ವಿವಿಧ ನೌಕರರಿಗೆ ಒಂದು ಅನುಕೂಲ ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅದೇ ರೀತಿ ನಮ್ಮ ಒಂದು ಕೋಆಪರೇಟಿವ್ ಬ್ಯಾಂಕ್ ಎಂಬತಕ್ಕಂಥದ್ದು ಬಹಳಷ್ಟು ದಿನಗಳ ಕನಸಾಗಿದೆ. ಇವತ್ತು ಜಿಲ್ಲೆಯ
ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅಲ್ಲೆಲ್ಲರೂ ಕೂಡ ಸರ್ಕಾರಿ ನೌಕರರ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಕೋಆಪರೇಟಿವ್ ಬ್ಯಾಂಕ್ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಎಲ್ಲ ನೌಕರರ ಒಂದು ಉದ್ದೇಶ ಆಗಿದೆ. ಅದೇ ರೀತಿ ಗೃಹ ನಿರ್ಮಾಣ ಸಹಕಾರ ಸಂಘವನ್ನ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿ ಯಾರು ನಮ್ಮ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರಿಗೆ ಒಂದು ಕಡಿಮೆ ದರದಲ್ಲಿ ನಿವೇಶನಗಳನ್ನು ನೀಡ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಈ ನಿಟ್ಟಿನಲ್ಲಿ ಇವೆಲ್ಲವನ್ನು ಉದ್ದೇಶವಾಗಿಟ್ಟುಕೊಂಡು ನಾವೆಲ್ಲರೂ ಕೂಡ ನಮ್ಮ ಅವಧಿಯಲ್ಲಿ ನೌಕರರ ಪರವಾಗಿ ದುಡಿತೀವಿ, ನೌಕರರ ಯೋಗಕ್ಷೇಮವನ್ನು ನೋಡ್ತೀವಿ. ನಮ್ಮ ಸಮಸ್ತ ಸರ್ಕಾರಿ ನೌಕರರು ಒಂದೇ ಅಂತ ಭಾವಿಸಿ ನಾವು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಜನತಾ ಪಾರ್ಟಿಗೆ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖ್ಯಾಂಶ ನಾಯಕರು ಕೋಲಾರ ಅಖಂಡ ಜಿಲ್ಲೆಯಲ್ಲಿ ಒಂದು ಹೆಸರನ್ನ ಚಾಪುವನ್ನ ಮೂಡಿಸಿ ಸಂಸದರಾಗಿ ಒಳ್ಳೆಯ ಒಂದು ಹಿಂದೂಗಳ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ಮಾಜಿ ಸಂಸದರಾಗಿರ್ತಕ್ಕಂಥ ನಮ್ಮ ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಮುನ್ಸಾಮಣ್ಣವರೇ, ಈ ಕ್ಷೇತ್ರದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆದಂತ ಆತ್ಮೀಯ ಸ್ನೇಹಿತರಾದಂತಹ ವೆಂಕಪ್ಪನವರೇ, ಬಂದಿರತಕ್ಕಂಥ ಎಲ್ಲ ನಮ್ಮೆಲ್ಲ ಮಂಡಲದ ಅಧ್ಯಕ್ಷರುಗಳೇ, ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಬಾಗೇಪಲ್ಲಿ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೋರಿಬಿದ್ದು ಇರ್ಬೋದು, ಅನೇಕ ಮತ್ತೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ವೇಣುಗೋಪಾಲನವರೇ, ಮತ್ತೊಬ್ಬ ಸ್ನೇಹಿತರು, ಮತ್ತೇನು ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನ ಮೂಡಿಸುವಂತ ಒಂದು ಕೆಲಸವನ್ನ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜಯೇಂದ್ರನ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಜನಪರವಾಗಿ, ರೈತರ ಪರವಾಗಿ, ಹಿಂದೂಗಳ ಪರವಾಗಿ ಇವತ್ತು ಹೋರಾಟವನ್ನ ಮಾಡುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ಯಾಕೆ ಚಿಂತಾಮಣಿಗೆ ಬಂದಿದ್ದೀವಿ ಅಂದ್ರೆ, ನಮ್ಮ ಮುನ್ಸಾಮಣ್ಣವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ತಂಡವನ್ನ ಮಾಡಿ ರಾಜ್ಯದಲ್ಲಿ ಈಗಾಗಲೇ ಮೂರು ತಂಡವನ್ನು ಕೂಡ ಮಾಡಲಾಗಿದೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ. ಆ ತಂಡದಲ್ಲಿ ಇವತ್ತು ಜನರಿಗಾಗಿರ್ತಕ್ಕಂಥ ಅನ್ಯಾಯ, ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಒಬ್ಬ ನಾಲಾಯಕ್ ಮಂತ್ರಿಯನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಕೋಮುಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ, ಕಾಂಗ್ರೆಸ್ನ ಒಂದು ದುರಾಡಳಿತ ದಬ್ಬಾಳಿಕೆ ಒಂದು ನೇತೃತ್ವದಲ್ಲಿ ಇವತ್ತು ಚಿಂತಾಮಣಿಯಲ್ಲಿ ಕಾಣಿಸ್ತಾ ಇದೆ. ಒಂದು ದಲಿತರಿಗೆ ಅನ್ಯಾಯ ಆಗಿರ್ತಕ್ಕಂಥ ಭೂಮಿಯಲ್ಲಿ ನಾವು ವೀಕ್ಷಣೆ ಮಾಡಲಿಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಅವ್ರದೇ ಇದೆ, ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ನಾವು ಹೆಂಗ್ ಹೇಳಿದ್ರೆ ಹಂಗೆ ಅಂತ ಇವತ್ತು ಪೊಲೀಸ್ ಇಲಾಖೆನ ನಾವು ಬಂದಿರ್ತಕ್ಕಂಥ ಬರೀ ಒಂದು 50 ಜನ ಇಲ್ಲಿ ಮುನ್ಸಾಮಣ್ಣ ಅವರ ನೇತೃತ್ವದಲ್ಲಿ ಯಾವುದೇ ಸ್ಟ್ರೈಕ್ ಇನ್ನ ಮಾಡಕ್ ನಾವೆಲ್ಲ ತಯಾರಿ ಮಾಡ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ನೀವು ತರ್ಕೊಳ್ಳೋಕೆ ಕೂಡ ಆಗಲ್ಲ, ಇದಂತೂ ಗ್ಯಾರಂಟಿ. ಚಿಂತಾಮಣಿಲಿ ಇವತ್ತು ವಿಶೇಷವಾಗಿ ಬಂದಿರತಕ್ಕಂಥದ್ದು, ನಾವು ಆ ಸ್ಥಳ ವೀಕ್ಷಣೆ ಮಾಡಿ ಏನು ನೆನೆ ನಡೆದಂತ ಒಂದು ಆ ದಲಿತರ ಮೇಲೆ ದೌರ್ಜನ್ಯ ಇರ್ಬೋದು, ಪೊಲೀಸ್ ಇಲಾಖೆಯವರ ಗಾಡಿಯನ್ನ ಕಿತ್ಕೊಂಡು, ಟ್ರ್ಯಾಕ್ಟರ್ ಕಿತ್ಕೊಂಡು ಅವ್ರಿಗೆ FIR ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ, ಪರಿಶೀಲನೆ ಮಾಡಿ ರಾಜ್ಯಕ್ಕೆ ರಾಜ್ಯ ನಮ್ಮ ನಾಯಕರಿಗೆ ವರದಿ ಕೊಟ್ಟು ಅದ್ರ ಮುಂದಿನ ದಿನಗಳಲ್ಲಿ ಯಾವ ರೀತಿ ದಲಿತರ ಪರವಾಗಿ, ದೀನ ದಲಿತರ ಪರವಾಗಿ ಮತ್ತೆ ಎಲ್ಲ ಹಿಂದುಳಿದವರ ಪರವಾಗಿ ಈ ಭಾಗದ ರೈತರ ಪರವಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ಈಗಾಗಲೇ ನಮ್ಮ ಚಿಂತನೆ ನಡೀತಾ ಇರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಎಚ್ಚೆತ್ಕೊಳ್ತಾ ಇದೆ. ಈಗಾಗಲೇ ಕಳೆದ 2 ತಿಂಗಳಿಂದ ಇವರ ಒಂದು ಏನು ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲುವಂತ ಮುಸ್ಲಿಂ ಮತವನ್ನ ಓಲೈಕೆ ಮಾಡಲಿಕ್ಕೆ ಕಾಂಗ್ರೆಸ್ನವರು ಯಾವ ರೀತಿ ಹುನ್ನಾರ ನಡೆಸಿ ಇವತ್ತು ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಮಠಮಾನ್ಯಗಳ ಜಮೀನು ಇರ್ಬೋದು, ದೇವಸ್ಥಾನಗಳ ಜಮೀನು ಇರ್ಬೋದು, ಮತ್ತೆ ಏನು ದಲಿತರ ಜಮೀನು ಇರ್ಬೋದು, ಯಾವುದು ಕೂಡ ಬಿಡ್ತಾ ಇಲ್ಲ. ಸ್ಕೂಲ್ ಜಮೀನು ಇರ್ಬೋದು, ಯಾವ್ದನ ಇರ್ಬೋದು, ಸುಮ್ಮನೆ ಹಾಕಿದ್ರೆ ಒಂದು ಅಲ್ಲಿ ಯಾರನ್ನೋ ಒಬ್ಬನ ಉಣಿದ್ರು, ಒಂದು ದರ್ಗಾ ಅಂತ ಮಾಡಿದ್ರು, ಒಂದು ಒಪ್ಪೋಡ್ದಂತ ಅದು ಮಸೀದಿ ಬಂಡೆ ಅಂತ ಒಂದು ಮಾಡ್ತಾರೆ, ನಮಾಜ್ ಬಂಡೆ ಅಂತ ಒಂದು ಮಾಡ್ತಾರೆ. ಈ ತರ ಪ್ರಾಣಿಯಲ್ಲಿ ಎಂಟ್ರಿ ಮಾಡಿ ಇವತ್ತು ಅದನ್ನು ಕಬ್ಜಾ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ದಲಿಯಿಸಬೇಕಾಗಿದೆ ಬಂಧುಗಳೆ. ಇವತ್ತು ಇಡೀ ಚಿಂತಾಮಣಿಯಲ್ಲಿ ಇವತ್ತು ಏನು ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ದೇವಾಲಯಗಳ ಜಮೀನು ಕೊಟ್ಟಿದ್ದಾರೆ, ಸುಮಾರು 9 ಎಕರೆ ಒಂದು ಜಮೀನಿದೆ, 4 ಎಕರೆ ಜಮೀನಿದೆ, 2 ಎಕರೆ ಜಮೀನಿದೆ, ಎಲ್ಲಾ ಜಮೀನುಗಳು ಮನೆಯವರೆಗೂ ಕೂಡ ರೈತರ ಹೆಸರಲ್ಲಿ ಬಂದಿರತಕ್ಕಂಥ ಜಮೀನುಗಳು ನಮ್ಮ ರೈತರ ದೇವಾಲಯ ಜಮೀನುಗಳು. ಗರುಡಸ್ತಂಭ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಕೂಡ ಇವತ್ತು
ಕೋಡ್ ಆಸ್ತಿ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ ಎಂಟ್ರಿ ಮಾಡ್ಕೊಂಡು ಅದೇನು ಹಿಂದೂಗಳೇನು ಬದುಕಂಗಿಲ್ವಾ ಈ ಭಾಗದಲ್ಲಿ ಇಡೀ ಕರ್ನಾಟಕದಲ್ಲೇ ಇವತ್ತು ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಅಂದ್ರೆ ಇಡೀ ದೇಶನ ಈ ಕಡೆ ತಿರುಗಿ ನೋಡಬೇಕು. ನಮ್ಮ ಸನಾತನ ಧರ್ಮವನ್ನ ನಮ್ಮ ಹಿಂದೂ ಧರ್ಮವನ್ನ ಉಳಿಸಿ ಇವತ್ತು ದೇಶದಲ್ಲಿ ಇಡೀ ಭಾರತವನ್ನ ನಮ್ಮ ಇಡೀ ವಿಶ್ವವೇ ತಿರುಗಿ ನೋಡುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಆದ್ರೆ ಇವತ್ತು ನಮ್ಮಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡಿ ಆ ಮುಸ್ಲಿಂ ಬಾಂಧವರನ್ನ ಓಲೈಸ್ಕೊಳ್ಳಕ್ಕೆ ಆ ಮುಸ್ಲಿಂ ಬಾಂಧವರ ಕೈಯಲ್ಲಿ ಓಟ್ ಹಾಕ್ಸ್ಕೊಳ್ಳಕ್ಕೆ ಇನ್ನೇನು ಇಲ್ಲ. ಅವ್ರು ಮಾಡ್ತಕ್ಕಂಥ ನೀಚ್ ಕೆಲಸನೇ ಇದು, ಸಿದ್ದರಾಮಯ್ಯ ಅವ್ರ ಕೆಲಸನೇ ಇದು, ಆ ಡಿ ಕೆ ಶಿವಕುಮಾರ್ ಅವ್ರ ಕೆಲಸನೇ ಇದು. ಆ ಜಮೀನ ಮತ್ತ ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಒಬ್ಬ ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥವ್ರನ್ನ ಮತ್ತೆ ಮಾಜಿ ಮುಖ್ಯಮಂತ್ರಿಗಳನ್ನ ಬಾಯಿಗೆ ಬಂದಂಗೆ ಅವ್ರನ್ನ ಕರಿಯ ಅನ್ನೋದು ಕುಳ್ಳ ಅನ್ನೋದು ಅವ್ರನ್ನ ಏನು ಒಂದೊಂದು ರೂಪಾಯಿ ಹಾಕೊಂಡು ನಾವು ಮುಸ್ಲಿಂ ಅವರೆಲ್ಲ ಸೇರ್ಕೊಂಡ್ರೆ ಒಂದೊಂದು ರೂಪಾಯಿ ಹಾಕೊಂಡು ನಾವು ಅವ್ರನ್ನ ಪರ್ಚೇಸ್ ಮಾಡ್ಕೋತೀವಿ ಆಸ್ತಿ ಅಂದ್ರೆ ಏನು ಇವ್ರ ಅಪ್ಪಂದ. ಅವ್ರು ಹೇಳಿದಾರೆ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಂತ್ರಿಗಳು ಮೊನ್ನೆ ಹೇಳಿದರೆ ಅವರು ಯಾವ ಕೆಲಸ ಮಾಡ್ತಾ ಇದ್ರು, ಗುದ್ರಿ ಕೆಲಸ ಮಾಡ್ಕೊಂಡಿದ್ದು ಯಾವ ರೀತಿ ಯಾವ ಮಟ್ಟಕ್ಕೆ ತರಿಸಿದ್ದು ಯಾರು ಅಂತ ಅಂದ್ಬಿಟ್ಟು ಅವರೆಲ್ಲ ಹೇಳಿದ್ರು ಕೊಟ್ಟಿದ್ದಾರೆ. ಅವ್ರು ಯೋಚನೆ ಮಾಡಬೇಕು ಅವರಿಂದ ಬಂದಿರ್ತಕ್ಕಂಥ ದಾರಿ ಯಾವುದು, ನಾನು ನಡೆದಿರ್ತಕ್ಕಂಥ ದಾರಿ ಯಾವುದು, ನನಗೆ ಯಾರು ಅನ್ನ ಹಾಕಿದ್ರು, ಯಾರಿಂದ ನಾನು ಬೆಳೆದು ಅಂತ ತಿಳಿದೇನೆ. ಬಾಯಿಗೆ ಬಂದಂತೆ ಸರ್ಕಾರ ಇದೆ, ನಮ್ಗೇನು ಯಾರು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ. ನಿಮಗೆ ನಿಜವಾಗ್ಲೂ ಇಂದು ನಮ್ಮೆಲ್ಲ ರೈತರಾಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ನಿಜವಾಗ್ಲೂ ನಿಮ್ಗೆ ಕಲ್ಯಾಟ ಮನೆ ಒಂದ್ಸಲ ಎಲ್ಲ ಪ್ರೆಸ್ ಮೀಟ್ ಮಾಡೋದು ಎತ್ಕೊಂಡೋದ್ರೆ ನೀವು ವಾಪಸ್ ಕರ್ಕೊಂಡೋದ್ರೆ ಕಲ್ಯಾಟ ಮಾಡಿದಾರೆ. ನೀವಂತೂ ನಿಮ್ಗಂತೂ ಕಲ್ಲಲ್ಲಿ ನೋಡಿರೋದು ಗ್ಯಾರಂಟಿ. ರಾಜ್ಯದ ಜನ ಸುಮ್ಮನೆ ಕೂತ್ಕೊಳ್ಳಲ್ಲ, ಇವತ್ತು ರಾಜ್ಯದ ಜನಕ್ಕೆ ನೀವು ಬಿಟ್ಟಿ ಬಾಕಿಗಳು ಇನ್ನೊಂದೇನು ಮೋಸ ಮಾಡಿದೀರ. ಇಲ್ಲಿವರೆಗೆ ನೋಡಿದ್ರಲ್ಲ ಸುದ್ದಿಗಳನ್ನ ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈರಳಿಸ್ತೇನೆ. H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.